ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ಗಿಡದ ಬಗ್ಗೆ ನಿಮಗೇನಾದರೂ ಪರಿಚಯ ಇದೆಯಾ? ಸಾಮಾನ್ಯವಾಗಿ ಹಳ್ಳಿಗಾಡಿನ ಜನರಿಗೆ ಈ ಗಿಡದ ಪರಿಚಯ ಇದ್ದೇ ಇರುತ್ತದೆ. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅವರು ಈ ಗಿಡದ ಕಾಯಿಯ ಜೊತೆಗೆ ಆಟ ಆಡಿಕೊಂಡು ಬಂದಿರುತ್ತಾರೆ. ಹೌದು ವೀಕ್ಷಕರೇ, ಈ ಗಿಡದ ಕಾಯಿಯು ಬಲೂನ್ ರೀತಿಯಲ್ಲಿರುತ್ತದೆ. ಇದನ್ನು ಒಡೆದಾಗ ಪಟ್ ಪಟ್ ಎಂಬ ಶಬ್ದ ಕೇಳಿ ಸಂತೋಷವನ್ನು ಪಟ್ಟಿರುತ್ತಾರೆ. ನೀವು ಕೂಡ ಈ ಗಿಡದ ಬೀಜದ ಜೊತೆಗೆ ಆಟ ಆಡಿಕೊಂಡು ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಇರಲಿ, ಈಗ ಈ ಬಳ್ಳಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಬಳ್ಳಿ ಅಗ್ನಿ ಬಳ್ಳಿ ಅಥವಾ ಮಿಂಚಿನ ಬಳ್ಳಿ ಎಂದು ಕರೆಯುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಬಲೂನ್ ವೈನ್ ಅಥವಾ ಹಾರ್ಟ್ ಸೀಡ್ ಎಂದು ಕೂಡ ಕರೆಯುತ್ತಾರೆ. ಇನ್ನು ಈ ಗಿಡವು ಹೊಲ, ಗದ್ದೆ, ತೋಟ, ಹುಲ್ಲುಗಾವಲು, ಪಾಳು ಭೂಮಿ ಮುಂತಾದ ಕಡೆ ಬೆಳೆಯುವಂತಹ ಒಂದು ಕಳೆ ಸಸ್ಯವಾಗಿದೆ. ಅಮೇರಿಕಾ, ಆಫ್ರಿಕಾ, ಪೂರ್ವ ಏಷ್ಯಾ, ಭಾರತದ ಮುಂತಾದ ಕಡೆ ಈ ಗಿಡವು ಕಳೆ ಸಸ್ಯವಾಗಿ ಕಂಡುಬರುತ್ತದೆ. ಇದರ ಎಲೆ, ಬೀಜ, ಬೇರುಗಳು ಔಷಧೀಯ ಗುಣಗಳನ್ನು ಹೊಂದಿವೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಸಸ್ಯದಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯ ಉಪಯೋಗವಿದೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರತಿನಿತ್ಯ ಪಡೆದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ. ವೀಕ್ಷಕರೇ, ಈ ಗಿಡದ ಸಸ್ಯವನ್ನು ಆಯುರ್ವೇದ ಸಿದ್ಧವೈದ್ಯ ಪದ್ಧತಿ ಮತ್ತು ಸಾಂಪ್ರದಾಯಿಕ ಔಷಧೀಯ ಪದ್ಧತಿಗಳಲ್ಲಿ ಈ ಸಸ್ಯದ ಬೇರು, ಎಲೆ, ಕಾಂಡ ಹಾಗೂ ಬೀಜಗಳನ್ನು ಔಷಧೀಯ ಉದ್ದೇಶಕ್ಕಾಗಿ ಬಳಕೆಯನ್ನು ಮಾಡಲಾಗುತ್ತದೆ. ಅಗ್ನಿ ಬಳ್ಳಿಯು ಕೀಟ ನಿರೋಧಕ ಗುಣಗಳಿಂದ ಕೂಡಿದ್ದು ಸಂಧಿವಾತ, ನರಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ಹಾಗೂ ಮೂಲವ್ಯಾಧಿ, ಕಾಲುಗಳ ಬಿಗಿತ, ಚರ್ಮ ರೋಗಗಳು, ಕಣ್ಣು ಹಾಗೂ ಕಿವಿಯ ಸಮಸ್ಯೆಗಳಿಗೂ ಕೂಡ ಈ ಸಸ್ಯವನ್ನು ಬಳಸಲಾಗುತ್ತದೆ. ಇನ್ನು ಮಂಡಿ ನೋವು ಹಾಗೂ ಇತರ ಕೀಲು ನೋವುಗಳಿದ್ದರೆ ಇದರ ಎಲೆಯನ್ನು ಅರಿದು ಅದಕ್ಕೆ ಒಂದಿಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಪ್ಲಾಸ್ಟರ್ನಂತೆ ಬಳಸಲಾಗುತ್ತದೆ. ಇನ್ನು ಇದರ ಎಲೆಗಳನ್ನು ಸಾಂಪ್ರದಾಯಿಕವಾಗಿ ಚಹಾ ತಯಾರಿಸಿಕೊಂಡು ಕೂಡ ಕುಡಿಯುತ್ತಾರೆ. ಹಾಗೂ ಈ ಅಗ್ನಿ ಬಳ್ಳಿಯು ತಾಜಾ ಎಲೆಗಳನ್ನು ತರಕಾರಿಯಂತೆ ಕೂಡ ಬಳಕೆಯನ್ನು ಮಾಡುತ್ತಾರೆ. ಇನ್ನು ಅಗ್ನಿ ಬಳ್ಳಿಯ ಎಲೆಗಳು ಕೇಶವರ್ಧಕವಾಗಿರುವುದರಿಂದ ಬುಡಕಟ್ಟು ಜನಾಂಗದವರು ಇದನ್ನು ತಲೆ ಕೂದಲು ತೊಳೆಯಲು ಕೂಡ ಈ ಎಲೆಗಳನ್ನು ಬಳಸುತ್ತಾ ಇದ್ದರು. ಇನ್ನು ಈ ಗಿಡದ ಬೀಜಗಳಿಂದ ತಯಾರು ಮಾಡಿರುವಂತಹ ಎಣ್ಣೆಯನ್ನು ನಮ್ಮ ದೇಹಕ್ಕೆ ಹಚ್ಚಿಕೊಂಡು ಮಸಾಜ್ ಮಾಡಿಕೊಂಡರೆ ಕೀಲು ನೋವು, ಮಂಡಿ ನೋವು, ಮೈಕೈ ನೋವು ಶೀಘ್ರವಾಗಿ ಶಮನವಾಗುತ್ತದೆ ಮತ್ತು ಆಯಾಸು ಕೂಡ ದೂರವಾಗುತ್ತದೆ. ಇನ್ನು ಈ ಗಿಡದ ಎಲೆಯನ್ನು ಚರ್ಮ ವ್ಯಾಧಿಗಳಿಗೆ ಮತ್ತು ಕ್ಯಾನ್ಸರ್ ರೋಗಕ್ಕೂ ಕೂಡ ಇದನ್ನು ಬಳಕೆ ಮಾಡುತ್ತಾರೆ. ಇದಷ್ಟೇ ಅಲ್ಲದೆ ಈ ಅಗ್ನಿ ಬಳ್ಳಿಯ ಉಪಯೋಗಗಳು ಕೂಡ ಇನ್ನೂ ಅಪಾರವಾಗಿದ್ದು, ಆದರೆ ಇದನ್ನು ಉಪಯೋಗಿಸುವ ಮೊದಲು ಆಯುರ್ವೇದ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ನಂತರ ಉಪಯೋಗ ಮಾಡುವುದು ಒಳ್ಳೆಯದು. ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ವಿಡಿಯೋ ಕೆಳಗಡೆ ಕಾಣ್ತಾ ಇರುವಂತಹ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.